ಸಮಾಜಕ್ಕೆ ಒಂದು ಒಂದು ಬಹಳ ಖುಷಿ. ಪ್ರತಿಯೊಬ್ಬ ಕನ್ನಡಿಗರು ಜೊತೆಗೆ ಡ್ರೈವರ್ ಪ್ರತಿಯೊಬ್ಬರು ನಿಮ್ಮ ಕುಟುಂಬದ ಜೊತೆಗೆ ಬಂದು ನೋಡಿ ಈ ವೀಕೆಂಡ್ ಗೆ ಒಳ್ಳೆ ಚಿತ್ರ ಏನೋ ಬೋರ್ಡ್ ಪ್ರದೀಪ್ ಕುಮಾರ್. ನನಗೆ ನಿಜಕ್ಕೂ ಹೇಳ್ತಾ ಇದ್ದೀನಿ ಈ ಚಿತ್ರದಲ್ಲಿ, ನಾನು ನಿಜಕ್ಕೂ ಹೇಳ್ತೇನೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಚಿತ್ರಗಳನ್ನು ದಿನಗಳಲ್ಲಿ ಬರಬೇಕು. ಪ್ರದೀಪ್ ಕುಮಾರ್ ಕೊಡಿದ್ದಾರೆ. ಪ್ರದೀಪ್ ಕುಮಾರ್ 100% ಈ ಚಿತ್ರದಿಂದ ಸೂಪರ್ ಆಗಿದೆ ಸರ್. ನೀವು ಸೀಟ್ ಅಲ್ಲಿ 4-5 ಸಲ ಎದ್ದು ಸೆಲ್ಫಿ ಹೊಡಿತೀರಾ, ಅಷ್ಟು ಚೆನ್ನಾಗಿದೆ. ಮತ್ತೆ ಕಡೆಯಲ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕ್ಯಾಬ್ ಡ್ರೈವರ್ ಯಾವ ರೀತಿ ಬಳಕೆ ಆಗ್ತಾರೆ ಅಂತ ಅನ್ನೋದು ಆರಕ್ಷಕ ಇಲಾಖೆಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾನೇನು ಅಂತ ಹೇಳಲ್ಲ, ಬಂದು ಫಿಲಮ್ ನೋಡಿದ್ರು ಅವರೇ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಪ್ರದೀಪ್ ಕುಮಾರ್ ಅವರು ಒಳ್ಳೇದಾಗ್ಲಿ, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಕನ್ನಡ ಉಳಿದಿದೆ ಅಂತಂದ್ರೆ ನಾವು ಏನೋ ಕನ್ನಡ ಬಾವುಟನ 365 ಅಂದ್ರೆ ಒಂದಿನ ನವೆಂಬರ್ 1ನೇ ತಾರೀಕು ಅಥವಾ 30ನೇ ತಾರೀಕು ಈ ದಿನ ಮಾತ್ರ ಕನ್ನಡ ಬಾವುಟ ಹಾರಿಸ್ಬಿಡ್ತೀವಿ. ಆದ್ರೆ ನಮ್ಮ ಕ್ಯಾಬ್ ಚಾಲಕರು 365 ದಿನನೂ ಕನ್ನಡ ಬಾವುಟನ ಯಾವಾಗಲೂ ಹಾರಿಸ್ತಾ ಇರ್ತೀವಿ. ಹಾಗಾಗಿ ಅವ್ರು ಒಳ್ಳೇದಾಗಬೇಕು, ಕ್ಯಾಬ್ ಚಾಲಕರ ಈ ಚಿತ್ರ ನಿಜಕ್ಕೂ ಗೆಲ್ಲಬೇಕು, ಅವರೆಲ್ಲರಿಗೂ ಒಳ್ಳೇದಾಗಲಿ, ಪ್ರದೀಪ್ ಕುಮಾರ್ ಅವ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಧನ್ಯವಾದಗಳು.